ಶಿವಮೊಗ್ಗ ಮಹಾನಗರಪಾಲಿಕೆ 5ನೇ ವಾರ್ಡ್ ಪುರ್ಲೆಯಲ್ಲಿ ಇರುವ ಅಂಗನವಾಡಿ ಕೇಂದ್ರದಿಂದ ನಿತ್ಯವೂ ಕಳುವು ನಡೆಯುತ್ತಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಅಲ್ಲಿನ ಅಂಗನವಾಡಿ ಸಹಾಯಕಿಯೊಬ್ಬರು ಪ್ರತಿದಿನ ಇಲ್ಲಿಂದ ಕಾಳು ಆಹಾರ ಇನ್ನಿತರ ಸಾಮಗ್ರಿಗಳನ್ನು ಸಾಗಿಸುತ್ತಿದ್ದಾರೆ. ಹಲವು ದಿನಗಳಿಂದ ಇದನ್ನು ಗಮನಿಸಿ ಗ್ರಾಮಸ್ಥರು ಇಂದು ಸಾಗಾಣಿಕೆ ಮಾಡುತ್ತಿದ್ದನ್ನು ವಿಡಿಯೋ ಮಾಡಿದ್ದಾರೆ. ಹೆಸರು ಕಾಳು ಹಾಗೂ ಕಡಲೆ ಮಿಠಾಯಿ ಪ್ಯಾಕೆಟ್ಗಳನ್ನು ಬ್ಯಾಗಿಗೆ ಹಾಕಿಕೊಂಡು ಹೋಗುತ್ತಿದ್ದು ಪತ್ತೆಯಾಗಿದೆ. ಈ ಬಗ್ಗೆ ಪ್ರಶ್ನಿಸಿದಾಗ ಅಂಗನವಾಡಿ ಸಹಾಯಕಿಯರಿಗೂ ಆಹಾರ ಸಾಮಗ್ರಿಗಳನ್ನು ಮನೆಗೆ ತೆಗೆದುಕೊಂಡು ಹೋಗಲು ಅವಕಾಶವಿದೆ ಎಂದು ವಾದಿಸಿದ್ದಾರೆ. ಮಕ್ಕಳಿಗೆ ಗರ್ಭಿಣಿಯರಿಗೆ ಕೊಡಬೇಕಾದ ಆಹಾರ ಈ ರೀತಿ ದುರುಪಯೋಗ ಆಗುವುದನ್ನು ತಪ್ಪಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಅಂಗನವಾಡಿ ಸಹಾಯಕರಿಗೆ ಏನೇನ್ ಕೊಟ್ಟಾರೆ ಅಕ್ಕಿ 4 ಕೆಜಿ ತೊಗರಿಬೇಳೆ 750 ಗ್ರಾಮ್ ಮಸಾಲೆ 500 ಗ್ರಾಮ್ ಹಾಲು 500 ಗ್ರಾಮ್ ಸಕ್ಕರೆ 300 ಗ್ರಾಮ್ ಅಂಗನವಾಡಿ ಕಾರ್ಯಕರ್ತಿ ಸಹಾಯಕಿ ಗ್ರಾಮ್ ಇದೆಯಾ ಹೆಸರು ಕಾಳು 750 ಗ್ರಾಮ್ ಮೊಟ್ಟೆ ಬದಾರೆ ಅಂಗನವಾಡಿ ಅಲ್ಲ ಇಲ್ಲಿ ಬೇಡ ಮಾಡಬೇಕು 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 ಇಲ್ಲಿ ನೋಡಿ ನಾವು ಏನು ಗೊತ್ತಾ ನುಚ್ಚಗಳು ಈ ಸಲ ಕೊಟ್ಟಿ ನಮಗೆ ಅಕ್ಕಿ ಉಳಿದಿಲ್ಲ ಅಂತದ್ರಲ್ಲಿ ನಾವು ಏನು ಮಾಡ್ಕೊಂಡು ಹೋಗ್ತಿದೀವಿ ಅಂತ ನಮಗೆ ಗೊತ್ತು 4 ಕೆಜಿ ಇದನ್ನ ಡೆಡ್ ಡೆಡ್ ಸಮೇತ ಇಟ್ಟಿದೀವಿ 4 ದಿನದಿಂದ